ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ 9ನೇ ಘಟಿಕೋತ್ಸವ. ವಿಜಯಪುರ ನಗರದ ಹೊರವಲಯದ ತೊರವಿಯಲ್ಲಿರುವ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರೊಫೆಸರ್ ಸಬಿಹಾ, ಜನವರಿ 22ರಂದು ಬೆಳಗ್ಗೆ 11ಕ್ಕೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ 9ನೇ ಘಟಿಕೋತ್ಸವ ಹಮ್ಮಿಕೊಳ್ಳಲಾಗಿದ್ದು, ಈ ಬಾರಿ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣ ಸಂದೇಶ ಸಾರುವ ನಿಟ್ಟಿನಲ್ಲಿ ವೇದಿಕೆಯಲ್ಲಿ ಕಲಾಕೃತಿ ರಚಿಸಲಾಗುತ್ತಿದೆ. ಪುಣೆಯ ಸಿಂಬಯಾಸಿಸ್ ಕಾನೂನು ಮಹಾವಿದ್ಯಾಲಯದ ನಿರ್ದೇಶಕಿ ಪ್ರೊಫೆಸರ್ ಶಶಿಕಲಾ ಗುರ್ಪುರ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ಬೆಂಗಳೂರಿನ ಟಿಕೆ ಅನುರಾಧ ಮತ್ತು ಉನ್ನತ ಶಿಕ್ಷಣದಲ್ಲಿ ಸಾಧನೆ ಮಾಡಿದ ಡಾಕ್ಟರ್ ಪಂಕಜ್ ವಿಠಲ್ಗೆ ಗೌರವ ಡಾಕ್ಟರ್ ನೀಡಲಾಗುತ್ತಿದೆ ಎಂದರು. ಈ ವರ್ಷ ಘಟಿಕೋತ್ಸವ 22ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಯ ಅವಧಿಯಲ್ಲಿ ಘಟಿಕೋತ್ಸವ ನಡೆಯಲಿಕ್ಕಿದೆ. ಅದಕ್ಕಾಗಿ ನಮ್ಮ ಜ್ಞಾನಶಕ್ತಿ ಕ್ಯಾಂಪಸ್ನ ಕ್ರೀಡಾಂಗಣದಲ್ಲಿ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ. ಈ ಬಾರಿ ಲಿಂಗ ಸಮಾನತೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ಅದರನ್ನು ಬಿಂಬಿಸುವಂಥ ವಿಶಿಷ್ಟ ಕಲಾಕೃತಿ ಅಲ್ಲಿ ಬ್ಯಾನರ್ ಆಗಿ ಅಲ್ಲಿ ಹಾಕ್ಕೊಂಡಿದ್ದೀವಿ. ಇದೊಂದು ಗಮನಿಸಬಹುದಾದಂಥದ್ದು. ಈ ಘಟಿಕೋತ್ಸವದ ಮುಖ್ಯ ಅತಿಥಿಗಳಾಗಿ ಪುಣೆಯ ಸಿಂಬಯೋಸಿಸ್ ಕಾನೂನು ಮಹಾವಿದ್ಯಾಲಯದ ಡೀನ್ ಆಗಿರುವಂಥ ಡಾಕ್ಟರ್ ಶಶಿಕಲಾ ಗುರುಕುರ ಅವರು ಬರಲಿಕ್ಕಿದ್ದಾರೆ. ಘಟಿಕೋತ್ಸವ ಭಾಷಣ ಅವರು ನೀಡ್ತಾ ಇದ್ದಾರೆ. ಈ ಘಟಿಕೋತ್ಸವದಲ್ಲಿ ನಾವು ಸಿಂಡಿಕೇಟ್ನ ಗೌರವ ಡಾಕ್ಟರೇಟ್ ಪದವಿಗಾಗಿ ಸಿಂಡಿಕೇಟ್ನಲ್ಲಿ ಕೆಲವು ವಿದ್ವಾಂಸರ ಪಟ್ಟಿಯನ್ನು ಸಿದ್ಧಗೊಳಿಸಿದ್ವಿ. ಆನಂತರ ಆಯ್ಕೆ ಸಮಿತಿ ಇತ್ತು. ಪ್ರೊಫೆಸರ್ ಕೆ ಸಿದ್ದಪ್ಪ ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದ ಹಿಂದಿನ ಕುಲಪತಿಯವರು, ಅವರ ಅಧ್ಯಕ್ಷರಾಗಿದ್ದರು ಹಾಗೂ ಗವರ್ನರ್ ಅವರ ನಾಮಿನಿಂಗ್ ಆಗಿ ಇದೇ ವಿಶ್ವವಿದ್ಯಾನಿಲಯದ ಹಿಂದಿನ ಕುಲಪತಿಗಳಾಗಿದ್ದ ಪ್ರೊಫೆಸರ್ ಮೀನಾ ಚಂದವರ್ಕರ್ ಅವರು ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಡಾಕ್ಟರ್ ಎಸ್ ಟಿ ಶಶಿಕಲಾ ಅವರು ಸದಸ್ಯರಾಗಿದ್ದರು. ಅವರು ಈ ಆಯ್ಕೆ ಸಮಿತಿಯಲ್ಲಿ ಇದ್ದರು. ಇದರಲ್ಲಿ ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಯನ್ನು ಗಮನಿಸಿ ಇಸ್ರೋದ ಸ್ಯಾಟಲೈಟ್ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಶ್ರೀಮತಿ ಟಿ ಕೆ ಅನುರಾಧ ಅವರಿಗೆ ಮತ್ತು ಉನ್ನತ ಶಿಕ್ಷಣದಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಮಾಡಿರುವ ಡಾಕ್ಟರ್ ಪಂಕಜ್ ಮಿತ್ತಲ್ ಅಡಿಷನಲ್ ಸೆಕ್ರೆಟರಿ ಯು ಜಿ ಸಿ ಇವರಿಗೆ ಈ ಬಾರಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಗಿದೆ. ಇನ್ನು ವಿಶ್ವವಿದ್ಯಾನಿಲಯದ ಸ್ನಾತಕ ಸ್ನಾತಕೋತ್ತರ ಹಾಗೂ ಪಿ ಜಿ ಡಿಪ್ಲೊಮಾ ಸೇರಿ ಒಟ್ಟು 8,873 ವಿದ್ಯಾರ್ಥಿನಿಯರಿಗೆ ಈ ಘಟಿಕೋತ್ಸವದಲ್ಲಿ ಪದವಿಯನ್ನು ಪ್ರದಾನ ಮಾಡಲಿಕ್ಕಿದ್ದೀವಿ. ಒಟ್ಟು 66 ಚಿನ್ನದ ಪದಕಗಳನ್ನು 56 ಜನ ವಿದ್ಯಾರ್ಥಿನಿಯರು ಹಂಚಿಕೊಂಡಿದ್ದಾರೆ. ಮತ್ತು ಅರವತ್ತಾರು ಚಿನ್ನದ ಪದಕಗಳನ್ನು 56 ವಿದ್ಯಾರ್ಥಿನಿಯರು ಹಂಚಿಕೊಂಡಿದ್ದಾರೆ. ಇನ್ನು ಸ್ನಾತಕೋತ್ತರ ಪದವಿಗೆ 1,041 ವಿದ್ಯಾರ್ಥಿನಿಯರು ಅರ್ಹರಾಗಿದ್ದಾರೆ. ಡಿಪ್ಲೊಮಾ ಪದವಿ ಪ್ರಮಾಣ ಪತ್ರವನ್ನು 111 ಜನ ವಿದ್ಯಾರ್ಥಿನಿಯರು ಪಡೆಯಲಿದ್ದಾರೆ ಹಾಗೂ ಸ್ನಾತಕ ಪದವಿಯನ್ನು 7,721 ವಿದ್ಯಾರ್ಥಿನಿಯರು ಪಡೆದುಕೊಳ್ಳಲಿಕ್ಕಿದ್ದಾರೆ. ಇದರ ಜೊತೆಗೆ ಈ ಬಾರಿ ಅಂಕಪಟ್ಟಿಯ ಸಂದರ್ಭದಲ್ಲಿ ನಾವು ವಿಶೇಷವಾದಂಥ ಏನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಮೊದಲ ಬಾರಿಗೆ ವಿಶ್ವವಿದ್ಯಾಲಯದ ಅಂಕಪಟ್ಟಿಗಳಲ್ಲಿ ವಿದ್ಯಾರ್ಥಿನಿಯರ ಫೋಟೋ ಹಾಗೂ ಅದರ ಜೊತೆಗೆ ರಿಜಿಸ್ಟರ್ ನಂಬರನ್ನು ಈ ಬಾರಿ ಸೇರಿಸಿದ್ದೀವಿ ಹಾಗೂ ಅದರ ಜೊತೆಗೆ ನಕಲು ಮಾಡೋದಕ್ಕೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ 8 ಮುಖ್ಯವಾದಂಥ ಫೀಚರ್ಸನ್ನು ಅದರಲ್ಲಿ ಅಳವಡಿಸಿಕೊಂಡಿದ್ದೀವಿ. ಇದು ಈ ಸಂದರ್ಭದ ಅಂಕಪಟ್ಟಿಯಲ್ಲಿ ನಾವು ಕೈಗೊಂಡಿರುವ ಮುಂಜಾಗ್ರತವಾದ ಮಾನ್ಯ ಕುಲಪತಿಗಳು ಮಾಧ್ಯಮ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿ. ಇಲ್ಲೇ ಊಟದ ವ್ಯವಸ್ಥೆ ಇದೆ, ಅದನ್ನು ತಮ್ಮೆಲ್ಲರನ್ನ ಊಟ
ಈ ಸಾರಿ ಅವರಿಗೆ ಏನಾದರೂ ಒತ್ತು ಕೊಡ್ತೇವೆ. ನಾನು ಮೊದಲ ಹೋಗಿದ್ದಾಗೆ ಈಗಲೂ ಕೂಡ ಅವರು ಬರ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಅವರ ಟಿಪಿಗಾಗಿ ಕಾಯ್ತಾ ಇದ್ದೀವಿ. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.